ಇವತ್ತು ಬೆಳಗ್ಗೆ ಹಾರೋಹಳ್ಳಿಯ ಗುಜ್ಜೇಗೌಡನಪುರದಲ್ಲಿ ಏನು ಶಿಲೆ ಸಿಕ್ಕಿತ್ತೋ, ರಾಮದಾಸ್ ಅವರ ಕುಟುಂಬದ ಶಿಲೆಯಿಂದ ರಾಮಲಲ್ಲನ ವಿಗ್ರಹ ನಿರ್ಮಾಣ ಆಗಿದೆ. ಹಾಗಾಗಿ ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನೋದು ಅಲ್ಲಿನ ಶಾಸಕರು ಆಗಿರುವಂಥ ಸನ್ಮಾನ್ಯ ಜಿ ಟಿ ದೇವೇಗೌಡರ ಅಭಿಲಾಷೆ ಆಗಿತ್ತು. ಹಾಗಾಗಿ ನಮ್ಮನ್ನೆಲ್ಲರನ್ನು ಕರೆದಿದ್ದರು. ನಾನು ಕೂಡ ಬೆಳಗ್ಗೆ ಎದ್ದು ಅಲ್ಲಿನ ಭೂಮಿ ಪೂಜೆಗೆ, ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತಿದೆ, ಇಲ್ಲಿ ಇನ್ನೊಂದು ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಆಗ್ತಿದೆ, ಹಾಗಾಗಿ ಆ ಭೂಮಿ ಪೂಜೆಗೆ ಹೋಗಿದ್ದೆ. ಹೋಗಿ ಕಾರ್ಯಕ್ರಮ ಪ್ರಾರಂಭ ಆಗುವಷ್ಟರೊಳಗಡೆ ಕಾಂಗ್ರೆಸ್ಸಿನ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ, ಇನ್ನೊಂದಷ್ಟು ಜನ ಈ ಮಹಿಷನ ಭಕ್ತರು ಅಲ್ಲಿ ಬಂದು ಘೋಷಣೆ ಕೂಗಿ ನೀವು ಬರಬೇಡಿ, ದಲಿತರ ಭೂಮಿಗೆ ಬರಬೇಡಿ ಅಂದರು. ನಾನು ಹೋದ ಕೂಡಲೇ ರಾಮದಾಸು ದಲಿತ ಬಂಧು ಏನಿದ್ದಾರೆ ಅವ್ರ ಮಗನೇ ಬಂದು ನನ್ನನ್ನು ಬರಮಾಡಿಕೊಂಡು ಭಾಳ ಖುಷಿಯಿಂದ ಅಲ್ಲಿ ಸ್ವೀಕರಿಸಿದರು ನನ್ನನ್ನು. ಇನ್ಯಾರೋ ನಾಲ್ಕು ಜನ ಕಾಂಗ್ರೆಸ್ಸಿನ ಪುಡಾರಿಗಳು ಬಂದು ಅಲ್ಲಿ ನೀವು ದಲಿತ ವಿರೋಧಿ ಈ ಥರದ್ದೆಲ್ಲ ಹೇಳಿಕ್ ಮಹಿಷನ ಭಕ್ತರನ್ನ ನಾನು ಯಾವತ್ತು ವಿರೋಧಿಸ್ತೀನಿ, ಇವತ್ತು ವಿರೋಧಿಸ್ತೀನಿ ನಾನು. ಮಹಿಷನ ಭಕ್ತರಿಗೂ ದಲಿತರಿಗೂ ಏನು ಸಂಬಂಧ ಇದೆ? ಇದು ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ನ 4 ಜನ ಪುಡಾರಿಗಳು ಮಾಡಿರುವಂತಹ ಈ ತರಲೆ ಕೆಲಸ ಅಷ್ಟೇ. ಅದಕ್ಕೆ ನಾನೇನು ಸೋಪು ಹಾಕಲ್ಲ, ಕಾಂಗ್ರೆಸ್ನವರಿಗೆ ಈ ಕ್ಷೇತ್ರದಲ್ಲಿ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅನ್ನೋ ಗೊತ್ತಾಗಿದೆ. ಹಾಗಾಗಿ ತರಲೆ ಕೆಲಸವನ್ನು ಈ ರೀತಿ ಮಾಡ್ತಾರೆ, ಇನ್ನು ಮುಂದೇನೂ ಮಾಡ್ತಾರೆ, ನಾನು ಅದಕ್ಕೆ ಕ್ಯಾರೇನಲ್ಲ. ತಾಯಿ ಚಾಮುಂಡೇಶ್ವರಿಗೆ 300,000 ಜನ ಭಕ್ತರಿದ್ದಾರೆ, ಮಹಿಷಿಗೆ 300,000 ಮತ್ತೊಂದು ಜನ ತರಲೆ ಭಕ್ತರಿದ್ದಾರೆ, ಅವು ತರಲೆಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.